ಯಾವಾಗ ದೇವರಲ್ಲಿ ಕಣ್ಣೀರಿಟ್ಟು ನನ್ನ ತಾಯಿ ಪ್ರಾರ್ಥನೆ ಮಾಡ್ತೀರು, ಆ ಪ್ರಾರ್ಥನೆ ಭಯಂಕರ ಬೆಳೆದಿದ್ದೆ ನಾನು. ನೀವು ಮೈಸೂರಿಗೆ ಬಂದರೆ ಕೇಳ್ಬೋದು, ಒಂದು ಏರಿಯಾದಲ್ಲಿ ಒಳ್ಳೆ ಹೆಸರು ಮಾಡಿದ್ದು, ಭಯಂಕರ ಬೆಳೆದಿದ್ದು. ಬಿಟ್ಟಿದ್ರೆ ಇನ್ನೂ ಬೆಳೀತಾ ಇದ್ವಿ, ಆದರೆ ದೇವರು ಬಿಡಲಿಲ್ಲ. ಅಲ್ಲಿ ಒಂದು ಟ್ರೈನಿಂಗ್ ಕೊಟ್ಟರು ನನಗೆ, ಕಳ್ಳತನ ಇರಲಿಲ್ಲ, ಯಾವ ಕಾರಣಕ್ಕೂ ಕಳ್ಳತನ ಇಲ್ಲ, ಯಾವ ಕಾರಣಕ್ಕೂ ವ್ಯಭಿಚಾರ ಇಲ್ಲ, ಕೆಟ್ಟ ಕೆಲಸ ಇಲ್ಲ. ನನ್ನ ತುಂಬ ನಂಬ್ತಾ ಇದ್ರು. ನನ್ನ ಆಗಲೇ ಅವರು ಪಾದ್ರಿ ಅಂತ ಕರೆಯೋರು, ಪಾದ್ರಿ ಬಾ ಇಲ್ಲಿ, ಅಲ್ಲಿ ದುಡ್ಡಿದೆ ತೊಗೊಂಡೋಗಿ ಕೊಡು, ಪಾದ್ರಿ ದುಡ್ಡು ಇಸ್ಕೊಂಡು ಬಾ, ಪಾದ್ರಿ ಇಷ್ಟು ದುಡ್ಡಿದೆ, ಎಲ್ಲ ನನ್ನ ಕೈಯಲ್ಲಿ ನಾವೇ ನೋಡ್ತಾ ಇದ್ವಿ. ಪ್ರಿಯರೇ, ಅಲ್ಲಿ ನನಗೆ ಒಂದು ಟ್ರೈನಿಂಗ್ ಕೊಟ್ಟರು ದೇವರು. ಯಾವ ರೀತಿಯಲ್ಲಿ, ಸಾರ್ ಬನ್ನಿ ಸಾರ್, ನಾಳೆ ಮೀಟಿಂಗ್ ಇದೆ ರಾಮಕೃಷ್ಣ ಹೆಗಡೆ ಅವ್ರದ್ದು ಮೀಟಿಂಗ್, ತಗೊಳ್ಳಿ ಸಾರ್ 100 ರೂಪಾಯಿ, ಬಸ್ ಫ್ರೀ, ಊಟ ಫ್ರೀ, ಸಂಘಟನೆ ಮಾಡೋದು, ಬನ್ನಿ ಬನ್ನಿ, ನೀವು ಬನ್ನಿ, ಸುಮ್ಮನೆ ಬನ್ನಿ ಕೂತ್ಕೊಳ್ಳಿ, ನೀವು ಬೆಂಗಳೂರಿಗೆ ಬಂದು ಎಲ್ಲಾದರೂ ಹೋಗ್ಬಿಟ್ರೆ ಆಮೇಲೆ ಆ ಟೈಮ್ಗೆ ಬಂದು ಬಸ್ ಹತ್ಕೊಂಡು ಬಂದುಬಿಟ್ರೆ ನಮ್ಮ ಜೊತೆ, ಸುಮ್ಮನೆ ಹೋಗೋದಲ್ಲಿ. ಈ ರೀತಿ ಜನಗಳೆಲ್ಲ ವಾಂಟಿಮೆಂಟ್ ಮಾಡಿ ಮಾಡಿ ನನಗೆ ಒಂದು ಕಾರಣಕ್ಕೂ ಜನನ ಸಂಘಟನೆ ಮಾಡಲಿಕ್ಕೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ನಂಬರ್ 1. ನಂಬರ್ 2, ಫೈನಾನ್ಸ್ ಯಾವ ರೀತಿ ಸಂಘಟನೆ ಮಾಡಬೇಕು. ತುಂಬ ಚೆನ್ನಾಗಿ ಟ್ರೈನಿಂಗು ನಮ್ಮ MLAಗಳನ್ನ ನೋಡಿ ದೇವರು. ಥರ್ಡ್, ಮೂರನೇದು ಆಶ್ವಾಸನೆ ಕೊಡ್ತಕ್ಕಂಥದ್ದು. ಈ ರಾಜಕೀಯ ವ್ಯಕ್ತಿಗಳದ್ದು 3 ಶ್ಲೋಕ ಇದೆ, ನೀವೇನಾದರೂ ಕೇಳ್ರಿ, ಸಾರ್ ನಮ್ಮ ಇದಕ್ಕೆ ಇಷ್ಟು ಪ್ರಾಬ್ಲಮ್ ಇದೆ ಸಾರ್, ಕೆಲಸ ಇಲ್ಲ ಸಾರ್, ನಮ್ಮ ಏರಿಯಾಗೆ ಬನ್ನಿ ಸಾರ್, ನೀರಿಲ್ಲ, ಬರೋಣಮ್ಮ ಬರೋಣ, ಹೇಳ್ತಾರಾ, ಬರೋಣ ಸಾರ್, ಇದೆಲ್ಲ ನೋಡಿ ಸಾರ್, ಮಾಡೋಣ, ಬರೋಣ ನೋಡೋಣ, ಅದಾದಮೇಲೆ ಸಾರ್ ನೋಡಿ ಸಾರ್, ದಯವಿಟ್ಟು ನಮಗೆ ಇಷ್ಟು ದಿನದ ಅಪ್ಲಿಕೇಶನ್ ಎಲ್ಲ ಕೊಡಿ, ಮಾಡೋಣ ಬರೋಣ ನೋಡೋಣ ಮಾಡೋಣ, ಮಾಡಲ್ಲ ಬರಲ್ಲ ಹೋಗಲ್ಲ. ಇದೇ ರಾಜಕೀಯ. ಈ ರಾಜಕೀಯ ತುಂಬ ಚೆನ್ನಾಗಿ ನಮಗೆ ಟ್ರೈನಪ್. ನೆಕ್ಸ್ಟ್, ಮಾತಾಡುವಂಥ ಚೈತನ್ಯವನ್ನು ದೇವರು ಕಲಿಸ್ಕೊಟ್ರು. ಮಾತಾಡುವಂಥ ಮಾತಿನಲ್ಲಿ ದೇವನ ಆತ್ಮ ಪ್ರವೇಶಿಸುವಂಥ, ಆಗ ರಾಜಕೀಯದಲ್ಲಿ ಮಾತಾಡ್ತಿದ್ವಿ, ಈಗ ದೇವನಲ್ಲಿ ದೇವನ ಮಕ್ಕಳಲ್ಲಿ ಮಾತನಾಡಿಕ ಟ್ರೈನಿಂಗನ್ನು ದೇವರು ಕೊಟ್ಟರು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಾಲೆಲೂಯಾ, 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 ಹಾಲೆಲೂಯಾ. ಇದಾದ ಮೇಲೆ ಡಿವೈನಿಗೆ ಯಾವಾಗ ದೇವರನ್ನು ಕರ್ಕೊಂಡು ಹೋದರು, 84ನೇ ಇಸ್ವಿ ನಾನು ಡಿವೈನಿಗೆ ಹೋಗಿದ್ದು. ಏಪ್ರಿಲಲ್ಲಿ, ಏಪ್ರಿಲ್ ನನ್ನ ಹುಟ್ಟುಹಬ್ಬ, ಆ ಹುಟ್ಟುಹಬ್ಬಕ್ಕೆ ನಾನು ಡಿವೈನಿಗೆ ಹೋಗೋಣ ಎಂಬುದಾಗಿ ಏಪ್ರಿಲ್. ಆಗ ಏಪ್ರಿಲಲ್ಲಿ ಕ್ಯಾನ್ಸಲ್ ಆಗಿ ಅದು ಮೇಗೆ ಆಯಿತು. ಮೇಯಲ್ಲಿ ಆಗ ಮಲಯಾಳಂ ಭಾಷೆಯಲ್ಲಿ ಮಾತ್ರ ಧ್ಯಾನ, ಒಂದೇ ಒಂದು ಧ್ಯಾನ, ಅದು ಚಪ್ರ ಹಾಕಿ ಒಂದು ಮಳೆ ಅಂದರೆ ಮಳೆ, ಅಲ್ಲೆಲ್ಲ ನೀರಂದರೆ ನೀರು, ಆ ರೀತಿಯಲ್ಲಿ ಇದ್ದಂಥ ಒಂದು ಡಿವೈನ್ ಒಂದು ಆಸ್ಪತ್ರೆ. ಅಲ್ಲಿ ನಾನು ಡಿವೈನಿಗೆ ಧ್ಯಾನಕ್ಕೆ ಹೋಗಿದ್ದು. ಅಲ್ಲಿ ಆ ಚಿಕ್ಕ ಪ್ರಾಯ ನನಗೆ ಕರೆಕ್ಟ್ 19 ವರ್ಷ, 19 ವರ್ಷದಲ್ಲಿ ನಾನು ಡಿವೈನಿಗೆ ಹೋದವನು. ಅಲ್ಲಿ ದೇವರು ಮಾನಸಾಂತರ ಕೊಟ್ಟರು, ಆದರೆ ಸಂಪೂರ್ಣ ಮಾನಸಾಂತರ ನಾನು ಆಗಲಿಲ್ಲ. ಅನೇಕ ಅದ್ಭುತಗಳನ್ನು ನೋಡಿದೆ. ಅದಾದಮೇಲೆ ಎಗೈನ್ ಹೋಗಿದ್ದು 94ನೇ ಇಸ್ವಿ. ಆಗ ನನ್ನ ಮದುವೆ ಆಯಿತು, ನನ್ನ ಹೆಂಡತಿ ಜೊತೆ, ನನ್ನ ಮಗು ಜೊತೆ ಹೋದ. ಅಲ್ಲಿ ದೇವರು ಹೆಸರಿಡಿದು ಕರೆದ. ಆನಂದ್ ಎಂಬ ಸಹೋದರ ಅವನನ್ನು ದೇವನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ಆ ದಿನ ದೇವರು ನನ್ನ ಅನುಗ್ರಹಿಸಿ ಆಶೀರ್ವದಿಸಿ, ನನಗೆ ಆಗ ಲ್ಯಾಂಗ್ವೇಜ್ ಓಲ್ಡ್ ಇಲ್ಲ, ಕಾರಣಕ್ಕೆಂದರೆ ನಾನು ಒಟ್ಟು ತಮಿಳವನು, ನನ್ನ ಹೆಂಡತಿ ಮಲಯಾಳಿ, ಓದಿದ್ದು ಕನ್ನಡ ಇಂಗ್ಲೀಷ್, ಎಷ್ಟಿರ್ಬೋದು ಚೌಚೌ ಭಾಷೆ ಅಲ್ವಾ, ನನಗೆ ಯಾವುದು ಒಳ್ಳಿಲ್ಲ ಭಾಷೆಯಲ್ಲಿ. ಅದಾದಮೇಲೆ ಜನ ನೋಡುವಾಗ ಸ್ಪಿರಿಚುವಲಲ್ಲಿ ಭಯ. ನಾನು ಒಂದು ದಿವಸ ಚರ್ಚಿಗೆ ಹೋಗ್ತಿದ್ವಿ, ದಿನಂಪ್ರತಿ ಚರ್ಚಿಗೆ ಹೋಗ್ತಿದ್ವಿ, ಒಳ್ಳೆ ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ಮದು, ಭಯಭಕ್ತಿ ಇರ್ತಕ್ಕಂಥ ನನ್ನ ಅಜ್ಜ ಅಜ್ಜಿ ಎಲ್ಲ ಭಯಭಕ್ತಿ ಉಳ್ಳವರು, ನನ್ನ ತಂದೆ ತಾಯಿಯಂತೂ ಒಳ್ಳೆ ಭಯಭಕ್ತಿಯಿಂದ ಬೆಳೆಸಿದವರು. ಆದರೆ ನನ್ನಲ್ಲಿ ಆತ್ಮವಿಶ್ವಾಸ ಇರಲಿಲ್ಲ, ಆಳವಾದ ಭಕ್ತಿ ಇರಲಿಲ್ಲ. ನಾನು ಭಕ್ತಿಯನ್ನು ನೋಡುವಂಥ ಹಾಗೂ ನಾಟಕವಾಗಿ ನಾನು ಮಾಡಿದಂಥ ಎಲ್ಲ ಆರಾಧನೆ. ಆದರೆ 94ನೇ ಇಸ್ವಿಯಲ್ಲಿ ದೇವರು ನನ್ನ ಆರಿಸಿಕೊಂಡ ಮೇಲೆ ಅಲ್ಲಿಂದ ನಾನು ಪ್ರಾರಂಭಿಸಿದಂಥ ಪ್ರಾರ್ಥನೆ ಇಲ್ಲಿವರೆಗೂ ನಾನು ಬಿಡಲಿಲ್ಲ. ಹಗಲು ರಾತ್ರಿ ಎಷ್ಟೋ ಧ್ಯಾನಕೂಟಗಳನ್ನು ನಾನು ಹೋಗಿದ್ವಿ, ಮಾನಸಾಂದ್ರ ಆದ್ವಿ. ನಾನು ಮಾತ್ರ ಮಾನಸಾಂದ್ರ ಆಗಬಾರ್ದು ಅಂತೇಳಿ ನನ್ನ ಹೆಂಡತಿಗಾಗಿ ಪ್ರಾರ್ಥಿಸಿವಿ, ನನ್ನ ಹೆಂಡತಿಯು ಪ್ರಾರ್ಥನೆ ಮಾಡಿ ಅವಳು ಮಾನಸಾಂದ್ರ ಆಗಿ ಆಕೆಗೂ ಸಹ ಪ್ರೀಚ್ ಮಾಡ್ತಾರೆ. ಅದಾದಮೇಲೆ ನನ್ನ 2 ಮಕ್ಕಳು ಉತ್ತಮವಾಗಿ ಹಾಡು ಹೇಳಬೇಕೆಂಬುದಾಗಿ, ಕೀಬೋರ್ಡ್ ಬಾರಿಸಬೇಕೆಂಬುದಾಗಿ ನನ್ನ ಆಸೆ ಇತ್ತು. ನನ್ನ ಮಕ್ಕಳು ಪ್ರಾರ್ಥಿಸಿ 4
ಅವರು ಫೋರ್ತ್ ಗ್ರೇಡ್ ಲಂಡನ್ ಸರ್ಟಿಫಿಕೇಟಲ್ಲಿ ಅವರು ಮ್ಯೂಸಿಕ್ ಮಿನಿಸ್ಟ್ರಿಯನ್ನು ಮಾಡಿದ್ದಾರೆ. ಮ್ಯೂಸಿಕಲ್ಲಿ ಅವರು 4 ಗ್ರೇಡನ್ನು ತೊಗೊಂಡಿದ್ದಾರೆ. ಅದು ಒಳ್ಳೆಯ ಒಂದು ಯೂನಿವರ್ಸಿಟಿ, ಲಂಡನ್ ಯೂನಿವರ್ಸಿಟಿಯಲ್ಲಿ. ಪ್ರಿಯರೇ, ಈ ರೀತಿ ನನ್ನ ಮಕ್ಕಳು ಅವರ ಎಜುಕೇಷನ್, ನಾನು ದೇವರ ಸೇವೆಯನ್ನು ಮಾಡುವಾಗ ಊರು ಊರು ನಾನಲ್ಲಿತ್ತೇನೆ. ನನ್ನ ಮಕ್ಕಳನ್ನು ನೋಡಲಿಕ್ಕೆ ಯಾರೂ ಇಲ್ಲ. ನಾನು ನನ್ನ ಮಕ್ಕಳಿಗೆ ಸಿಗ್ತಾ ಇರಲಿಲ್ಲ, ಕಾರಣಕ್ಕೆಂದರೆ ಬೆಳಗ್ಗೆ ಕೆಲಸ, ಸಂಜೆ ಮಕ್ಕಳು ಮನೆಯಿಂದ ಸ್ಕೂಲಿಂದ ಮನೆಗೆ ಬರುವಾಗ ನಾನು ಸಿಗ್ತಾ ಇರಲಿಲ್ಲ. ನಾನು ಚರ್ಚ್ ಪ್ರೇಯರ್, ಶನಿವಾರ ಭಾನುವಾರ ನಾನು ಅಲ್ಲಿ ಎಲ್ಲ ಹೋಗ್ತಿದ್ವಿ. ಈಗ ಭಾನುವಾರ ಇಲ್ಲಿದ್ದೇನೆ. ಇದೇ ರೀತಿ ನಾವು ಆಗ ತುಂಬ ನಾವು ವಾಕ್ಯವನ್ನು ಸಾರ್ತಿದ್ವಿ. ಆ ರೀತಿಯಲ್ಲಿದ್ದಾಗ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರು. ನನ್ನ ಮೊದಲನೇ ಮಗಳು PhD, ನನ್ನ ಎರಡನೇ ಮಕ್ಕಳು BE ಓದಿ ಈಗ MTech ಮಾಡ್ತಿದ್ದಾಳೆ. ಅವಳಿಗೆ ಎಕ್ಸಾಮ್ ನಡೀತಾ ಇದೆ, ಚೆನ್ನಾಗಿ ಪ್ರಾರ್ಥಿಸಿ ನನ್ನ ಮಗಳಿಗಾಗಿಯೂ ಆಕೆಯು MTech ಮಾಡಿ ರೆಡಿ, ನಾನು PhD ಮಾಡಬೇಕು. ಪ್ರೇರೆ, ನನ್ನ ಒಂದು ಮಗಳಿಗೆ ಮದುವೆ ಮಾಡಿದೆ. ನಾನು ಕಳೆದ ವರ್ಷದಲ್ಲಿ ಮದುವೆ ಆಯಿತು. ಒಳ್ಳೆಯ ಒಂದು ಅಳಿಯನನ್ನು ದೇವರು ಕೊಟ್ಟರು. ಪ್ರಿಯರೇ, ದೇವರು ಕೆಲಸ ಮಾಡುವಾಗ ನನ್ನ ಕೆಲಸವನ್ನು ದೇವರು ಮಾಡ್ತಾರೆ, ನನ್ನ ಕೆಲಸವನ್ನು ದೇವರು ಮಾಡ್ತಾರೆ. ಆ ಸೀಕ್ರೆಟನ್ನು ನಾನು ನಿಮಗೆ ಹೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್, ಹಾಲೆಲೂಯಾ, 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 ಹಾಲೆಲೂಯಾ. ಅದಕ್ಕಾಗಿ ನೀನು ಯಾವಾಗ ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಕುಟುಂಬವನ್ನು ನಾನು ಆರಿಸಿಕೊಳ್ತೇನೆ, ನಿನ್ನ ಕುಟುಂಬವು ರಕ್ಷಣೆ ಹೊಂದತ್ತೆ. ನನ್ನ ಕುಟುಂಬ ರಕ್ಷಣೆ ಹೊಂದಿಕೊಂಡಾಗ ಅನೇಕರು ಕೌನ್ಸಿಲಿಂಗ್ ಬರ್ತಾರೆ. ನಾನಿಲ್ಲದಿದ್ದರೆ ನನ್ನ ಹೆಂಡತಿ ಕೌನ್ಸಿಲಿಂಗ್ ತೊಗೊಳ್ತಾರೆ. ನಾನಿಲ್ಲದಿದ್ದರೆ ಅವರಿಗೆ ಸಾಂತ್ವನದ ವಾಕ್ಯ ಹೇಳ್ತಾರೆ. ನಾನಿಲ್ಲದಿದ್ದರೂ ಅವರು ಅವ್ರಿಗೆ ಏನು ಹೇಳಬೇಕು ಹೇಳಿ ಕಳಿಸ್ತಾರೆ. ಕಾರಣಕ್ಕೆಂದರೆ ನೀನು, ನಿನ್ನ ಕುಟುಂಬ ನನ್ನ ಪರಿಶುದ್ಧವಾದ ಆಲಯ ಎಂಬುದಾಗಿ, ನಿನ್ನ ಮನೆ ಆಲಯವಾಗಬೇಕು, ನಿನ್ನ ಮನೆ ಅದು ಒಂದು ಪರಿಶುದ್ಧವಾದಂಥ ಒಂದು ಜಾಗವಾಗಬೇಕು. ಅದಕ್ಕಾಗಿ ಕ್ರಿಸ್ತ ಯೇಸು ನಿಮ್ಮೆಲ್ಲರನ್ನು ನಮ್ಮೆಲ್ಲರನ್ನು ಆರಿಸಿಕೊಂಡದು. ಏತಕ್ಕಾಗಿ ನೀವು ಅಳುತ್ತೀರಿ? ಏತಕ್ಕಾಗಿ ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತೀರಿ? ಏತಕ್ಕಾಗಿ ನಿಮ್ಮ ಗಂಡನ ಬಗ್ಗೆ ಚಿಂತೆ ಮಾಡ್ತೀರಿ? ಮೊಣಕಾಲಾಕಿ ದೇವನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ರಿ, ಕಣ್ಣೀರಿಟ್ಟು ಪ್ರಾರ್ಥಿಸ್ರಿ. ನಿಮಗೆ ಸಿಗದೇ ಇದ್ದರೆ ನನ್ನ ಓಡಾಡಿಸ್ಕೊಂಡು ಓಡಿರಿ, ಈ ಗ್ರೌಂಡಲ್ಲಿ ಓಡಾಡಿಸ್ಕೊಂಡು ಓಡಿರಿ. ದೇವರು ನಿಮಗೆ ಕೊಡ್ತಾರೆ. ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ, ನೀವು ಹೋಮ್ವರ್ಕ್ ಮಾತ್ರ ಮಾಡಬೇಕು. ಏನು ಹೋಮ್ವರ್ಕ್? ಹಲೋ, ಹೋಮ್ವರ್ಕ್ ಇಲ್ಲದೆ ಈಗ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ಯಾರಾದರೂ ಇದ್ದೀರಾ? 8th 9th ಡಿಗ್ರಿ ಓದೋರು ಇದ್ದರೆ ಕೈ ಮೇಲೆ ಮಾಡಿರಿ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರಲ್ಲ, ಕೈ ಮೇಲೆ. ಅಯ್ಯೋ ಪಾಪ, ಮಗು ನಿದ್ರೆ ಮಾಡ್ತಾ ಇದೆ. ಸ್ಕೂಲ್ಗೆ ಹೋಗೋರು ಕೈ ಮೇಲೆ ಮಾಡಿರಿ. ಸ್ಕೂಲ್, ಹಾಂ ನೋಡಿ, ಆ ಮಕ್ಕಳೆಲ್ಲ ಇದ್ದಾರೆ. ನೀವು ತಂದೆ ತಾಯಿ ಓದು 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 ಅಂತ ಓದಿಸ್ತೀರಿ, ಹೌದಾ? ಈ ಮಕ್ಕಳು ವರ್ಷ ಇಡೀ ಓದಿ ಸ್ವಲ್ಪ ಅದರಲ್ಲೂ ವೀಕಾಗಿ ಅವರಿದ್ದರೆ ತಿರ್ಗಾ ಏನು ಮಾಡ್ತೀರಿ? ಟ್ಯೂಷನ್ಗೆ ಹಾಕ್ತೀರಿ, ಹೌದಾ? ಟ್ಯೂಷನ್ಗೆ ಹಾಕಲ್ವಾ? ಹಾಂ, ಎಕ್ಸ್ಟ್ರಾ ಸ್ವಲ್ಪ ಟ್ಯೂಷನ್ಗೆ ಹೋಗಲಿ ಹಾಕ್ತೀರಿ. ಅದಾದಮೇಲೆ ಓದಿದ ಮೇಲೆ ಮಕ್ಕಳಿಗೆ ಟ್ಯೂಷನ್ ಸೇರಿಸಿದ್ರಿ, ಮಕ್ಕಳನ್ನ ನೀವು ಓದಿ ಓದಿ ಓದಿಸಿದ್ರಿ, ಎಕ್ಸಾಮ್ ಹತ್ರ ಬಂದು ಇಡೀ ವರ್ಷ ಓದಿದ್ದು 2.5 ಇಯರ್ಸಲ್ಲಿ ಬರೆದ್ರು, ಡಿಸ್ಟಿಂಕ್ಷನ್ ಪಾಸ್ ಆಯಿತು. ನಿಮ್ಮ ಮಕ್ಕಳದು ಬೋರ್ಡಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಅದಾದಮೇಲೆ ಪೇಪರಲ್ಲಿ, ಅದಾದಮೇಲೆ ಅಲ್ಲಿ ಇಲ್ಲಿ ಎಲ್ಲ ಒಳ್ಳೆ ಬೋರ್ಡ್. ಏ, ನಿಮ್ಮ ಮಗಳದು ಫೋಟೋ ಬಂದಿದೆಯಲ್ಲ, ನಿಮಗೇನಾಗ್ತದೆ ಆಗ? ಹ್ಞೂ, ಏ ನಿನ್ನ ಮಗಳದು ಏನಾಯಿತು ರಿಸಲ್ಟ್? ಅಯ್ಯೋ ಫೇಲ್. ಹೋಗು, ಫೇಲ್ ಅಂದರೆ ಸಂತೋಷ ಆಗ್ತದಾ? ಪಾಸ್ ಅಂದರೆ, ಡಿಸ್ಟಿಂಕ್ಷನ್ ಆದರೆ ಇನ್ನೂ ಸಂತೋಷ. ಡಿಸ್ಟಿಂಕ್ಷನ್, ನನ್ನ ಮಗಳು, ಎಸ್ ನನ್ನ ಮಗಳದು, ನನ್ನ ಮಗಳದು ಬಂದಿತ್ತು ಪೇಪರಲ್ಲಿ, ನ್ಯಾಷನಲ್ ಪೇಪರಲ್ಲಿ ಬಂದಿತ್ತು ನನ್ನ ಮಗಳದು. ಸ್ಕೂಲ್ ಕಾಲೇಜ್ ಮುಂದೆ ದೊಡ್ಡ ಒಂದು ಬೋರ್ಡಲ್ಲಿ, ಪೋಸ್ಟಲ್ಲಿ, ಯಾಕೆಂದರೆ ಔಟ್ ಆಫ್ ಔಟ್. ನನ್ನ ಮಗಳಿಗೆ ಮೆಡಿಕಲ್ ಕರೆದು ಸೀಟ್ ಕೊಡ್ತೀನಿ ಅಂದರು ಮೆಡಿಕಲ್. ನಾನು ಅವಳು ಹೇಳಿದ್ದೆ, ಬೇಡ ಪಾಪ, ನಾನು ವರ್ಷ ಇಡೀ ಪ್ರಾಕ್ಟೀಸ್ ಮಾಡಬೇಕು, ನನಗೆ ಡಾಕ್ಟರ್ ಬೇಡ, ಇಂಜಿನಿಯರಿಂಗ್ ಹೋಗ್ತಾನೆ. ಓದಲು ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ ಸಬ್ಜೆಕ್ಟನ್ನು ಆರಿಸಿಕೊಂಡ್ಳು. ಟಫೆಸ್ಟ್ ಸಬ್ಜೆಕ್ಟ್ ಮೆಕ್ಯಾನಿಕಲ್. ಮೆಕ್ಯಾನಿಕಲಲ್ಲಿ ನಮ್ಮ ಮಗಳು ಟಾಪೆಸ್ಟ್ ಅವರ ಕಾಲೇಜಲ್ಲಿ. ಕಾರಣ ಯಾಕೆ? ದೇವನ ವಾಕ್ಯ, ದೇವನ ವಾಕ್ಯ. ಈಗ ಅವಳು MTech ಮಾಡಲಿಕ್ಕೆ ಐಡಿಯಾ ಇರಲಿಲ್ಲ. ನನ್ನ ತಮ್ಮನ ಮನೆಗೆ ಹೋದಾಗ ಅಲ್ಲಿ ಅವರ ಫ್ರೆಂಡ್ ಬಂದರು, ಅವರು ಪ್ರಿನ್ಸಿಪಲ್. ಅವ್ರು ಹೇಳಿದರು, ಏನು ಮಾಡ್ತಿದ್ದೀರಮ್ಮ? ಇದು ನನ್ನ ಅಣ್ಣ, ಅಣ್ಣನ ಮಗಳು, ಇದು ಅಣ್ಣನ ಮಿಸ್ಸಸ್. ಏನು ಮಾಡ್ತೀರಾ? BE ಮುಗಿಸಿ ಈಗ ನೆಕ್ಸ್ಟ್ ಏನು ಮಾಡಂಗಿದ್ದೀರಾ? ಇಲ್ಲ, ನಾನು ಜಾಬ್ಗೆಲ್ಲಾದರೂ ಹೋಗಬೇಕು. ಏ, ಜಾಬಲ್ಲಿ ಹೋಗಬಾರ್ದು, MCA ಮಾಡಬೇಕು. MCA ಅಡ್ಮಿಷನ್, ಹಾಂ MCA ಅಡ್ಮಿಷನ್ನು ಆಗಿಬಿಟ್ಟಿದೆ. ಅಯ್ಯೋಯ್ಯೋ, ಅದಕ್ಕೂ ಇದಕ್ಕೂ ರಿಲೇಟೆಡ್ ಇಲ್ಲಲ್ಲ. ಎಕ್ಸಾಮು ಬಂದು, ಎಕ್ಸಾಮು ಪಾಸ್ ಆಗಿಬಿಟ್ಲು. ಅದಾದಮೇಲೆ ಅಣ್ಣಾಮಲೆ, ಇದು ಇಂದಿರಾಗಾಂಧಿ ಯೂನಿವರ್ಸಿಟಿ, ನಿನಗೂ ಅದಕ್ಕೂ ಕನೆಕ್ಷನ್ ಇಲ್ಲವಲ್ಲ. ಇಲ್ಲ, ನಾನು HR ಆಗಬೇಕು, ದೊಡ್ಡ ಒಂದು ಫ್ಯಾಕ್ಟ್ರಿಗೆಲ್ಲ ಹೋಗ್ಬೇಕು, ದುಡ್ಡು ಸಂಪಾದನೆ. ಅವ್ರು ಹೇಳಿದರು, ಬೇಡಮ್ಮ, ನೀನು ಇದನ್ನು ಮಾಡು, ಬಾ ನನ್ನ ಕಾಲೇಜಿಗೆ ಅಂತೇಳಿ ಆವತ್ತು ಅಡ್ಮಿಷನ್ ಮಾಡಿಸಿ
ಬ್ಯಾಂಗ್ಳೂರಲ್ಲಿ ಅವತ್ತು ಲಾಸ್ಟ್ ಡೇಟು, ದುಡ್ಡು ಕಟ್ಟಿ ಅಡ್ಮಿಷನ್ ಆಯಿತು. ಇವಳು ಪರ್ಫಾರ್ಮನ್ ನೋಡಿ, ಅಲ್ಲಿ ಬಿ ಇ ಕಾಲೇಜ್ ಇದೆ, ಡಿಪ್ಲೊಮಾ ಕಾಲೇಜ್ ಇದೆ. ಒಂದೇ ಒಂದು ತಿಂಗಳು ಇವಳಿಗೆ ಡಿಪ್ಲೊಮಾ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಪೋಸ್ಟ್ ಸಿಕ್ತು. ಪ್ರೈಸ್ ಲಾರ್ಡ್, ಹಾಲೆಲುಯಾ, ಹಾಲೆಲುಯಾ, ಹಾಲೆಲುಯಾ. ಅವಳು ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸ್ಟೂಡೆಂಟ್, ಅಲ್ಲಿ ಡಿಪ್ಲೊಮಾ ಕಾಲೇಜಲ್ಲಿ ಲೆಕ್ಚರರ್. ಹಣನೂ ಸಂಪಾದನೆ ಪ್ಲಸ್ ಓದ್ತಾ ಇದ್ದಾಳೆ. ದೇವರ ವಾಕ್ಯ, ನಿನ್ನನ್ನು ಎಂದಿಗೂ ನಾನು ಕೈ ಬಿಡೋದಿಲ್ಲ, ನಿನ್ನ ಕಷ್ಟವನ್ನು ಅರಿತಂಥ ದೇವನು ನಾನು, ಸ್ಪಂದಿಸ್ತೇನೆ. ಅದಕ್ಕೆ ಪ್ರಿಯರೇ, ದೇವನಲ್ಲಿ ವಿಶ್ವಾಸ ಇಡ್ರಿ, ದೇವರಲ್ಲಿ ನಂಬಿಕೆ ಇಡ್ರಿ, ದೇವರಲ್ಲಿ ಭರವಸೆ ಇಡಿ. ಫ್ರೀಯಾಗಿ ನಿಮಗೆಲ್ಲ, ನನ್ನ ಮಕ್ಕಳನ್ನು ಓದಿಸಿದ್ದು ನಾನು ಹಣ ಖರ್ಚು ಮಾಡಲಿಲ್ಲ. ಇವತ್ತು ನಿಮ್ಮನ್ನು ಆಲ್ಟ್ರಲ್ಲಿ ನಿಂತು ಹೇಳ್ತೇನೆ, ಲಕ್ಷಾಂತರ ರೂಪಾಯಿ ನಾನು ಖರ್ಚು ಮಾಡಲೇ ಇಲ್ಲ. ಅವರಿಗೆ ಫೀಸ್ ಕಟ್ಟಿರೋದು ಮ್ಯಾಕ್ಸಿಮಮ್ ಒಂದು 8,000, 10,000 ಒಂದೊಂದು ಸೆಮಿಸ್ಟರ್ ಕಟ್ಟಿದ್ದಾನೆ. ಬಿಗೆ ಮಾತ್ರ ಅವಳಿಗೆ, ಅವಳು ಓದುವಾಗ ಸ್ವಲ್ಪ ಕಾಸ್ಟ್ಲಿ ಇತ್ತು, ಅಲ್ಲಿ ಗೌರ್ಮೆಂಟಿಗೆ ಕಟ್ಟೋದು 48,000 ರೂಪಾಯಿ ಅಷ್ಟೇ, ಬೇರೆ ಏನು ನಾನು ಕಟ್ಟಲಿಲ್ಲ. ಪ್ರೇಯರ್ ಎಲ್ಲದರಲ್ಲೂ ಎಕ್ಸೆಂಪ್ಷನ್. ಕಾರಣ ರ್ಯಾಂಕಿಂಗ್, ರ್ಯಾಂಕಿಂಗ್. ಕಾರಣಕ್ಕೆಂದರೆ ದೇವನ ಮಕ್ಕಳನ್ನು, ನಿಮ್ಮ ಮನೆ ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ನಿಮ್ಮ ಮಕ್ಕಳು ಕೆಟ್ಟೋಗಲ್ಲ, ನಿಮ್ಮ ಮಕ್ಕಳು ಯಾರ ಹಿಂದೆ ಓಡೋಗಲ್ಲ, ನಿಮ್ಮ ಮಕ್ಕಳು ದಾರಿ ತಪ್ಪಲ್ಲ, ನಿನ್ನ ಗಂಡ ದಾರಿ ತಪ್ಪೋದಿಲ್ಲ, ನಿನ್ನ ಹೆಂಡತಿ ದಾರಿ ತಪ್ಪೋದಿಲ್ಲ. ನಿನ್ನ ಮಕ್ಕಳಲ್ಲಿ, ನಿನ್ನ ಕುಟುಂಬದಲ್ಲಿ ಐಶ್ವರ್ಯವೂ ಇರ್ತದೆ, ಊಟಕ್ಕೆ ಕೊರತೆ ಇರೋದಿಲ್ಲ, ರೋಗಗಳು ಇರೋದಿಲ್ಲ, ನಾನಾ ಪ್ರಶ್ನೆಗಳು ನಿಮ್ಮ ಮನೆಯನ್ನು ಮುಟ್ಟೋದಿಲ್ಲ. ಕಾರಣಕ್ಕೆಂದರೆ 91 ಕೀರ್ತನೆ ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಕುಟುಂಬದಲ್ಲಿ ಸದಾಕಾಲ ಅದು ವಾಗ್ದಾನವಾಗಿ ನೆರವೇರ್ತದೆ. ಪ್ರೈಸ್ ಲಾರ್ಡ್, ಹಾಲೆಲುಯಾ, ಹಾಲೆಲುಯಾ, ಹಾಲೆಲುಯಾ. ನಿನ್ನನ್ನು ಕಾಯುವುದಕ್ಕೆ ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ, ಕರೆಕ್ಟಾ? ನಿನ್ನ ಕಾಲು ಕಲ್ಲಿಗೆ ತಾಕದಂತೆ ನಿನ್ನನ್ನು ಎತ್ತಿಕೊಳ್ಳುತ್ತೇನೆ ಕೈಗಳಲ್ಲಿ, ಹೌದಾ? ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನೀನು ಕಾದಾಡುವೆ. ಯಾವ ವಿಷ ಜಂತುಗಳು ನಿನ್ನನ್ನು ಏನು ಅಂದರೆ ದುರಾತ್ಮ ಶಕ್ತಿಗಳು, ಮಾಟಮಂತ್ರವೋ, ಕಟ್ಟು ಶೂನ್ಯ ಮಾಯಗಳು ನಿಮ್ಮನ್ನು, ನಿಮ್ಮ ಮನೆಯನ್ನು, ನಿಮ್ಮ ಮಕ್ಕಳನ್ನು ಸುಳಿಯೋದಿಲ್ಲ, ಹತ್ರ ಬರೆಯೋದಿಲ್ಲ. ಏಕೆಂದರೆ ನನ್ನ ದೂತರನ್ನೇ ನಾನು ನಿನಗೆ ಕಳಿಸ್ತೇನೆ. ವಾಗ್ದಾನ, ವಾಗ್ದಾನ ಅದು. ಆ ವಾಗ್ದಾನ ನಿಮ್ಮಲ್ಲಿರ್ತದೆ. ಯಾವಾಗ ನಾನು ದೇವರ ಮಗಳಾಗಬೇಕು, ದೇವ್ರ ಮಗನಾಗಬೇಕು, ಒಪ್ಪಿಸ್ಕೊಟ್ರಿ. ಇವತ್ತು ಇವತ್ತು ದೇವರು ನಿಮ್ಮಂದಿದ್ದೆ ಮಾತನಾಡ್ತಾರೆ, ದೇವರು ನಿಮ್ಮನ್ನು ಆರಿಸಿಕೊಂಡಂಥ ಉದ್ದೇಶವಿದೆ. ನೀವು ಸಾಧಾರಣ ಕ್ರೈಸ್ತರಲ್ಲ, ನೀವು ಅಳುವಂಥ ಕ್ರೈಸ್ತರಲ್ಲ, ಅಭಿಷೇಕ ಹೊಂದಿದಂಥ ಪರಿಶುದ್ಧವಾದಂಥ ದೈವ ಮಕ್ಕಳು. ಅದಕ್ಕಾಗಿಯೇ ದೇವರು ಇಂದು ನಮ್ಮೆಲ್ಲರನ್ನ ಇಲ್ಲಿ ಒಂದುಗೂಡಿಸಿದ್ದು. ಅದಕ್ಕಾಗಿ ಒಂದು ವಾಕ್ಯವನ್ನು ನಾವು ನೋಡೋಣ. ನಾವು ಎಲ್ಲಿ ಕೂತಿದ್ದೀರಿ? ದೇವರ ಆಲಯದಲ್ಲಿ. ಯಾವುದ್ರ ಮೇಲೆ ಕೂತಿದ್ದೀರಿ? ಯಾವುದ್ರ ಮೇಲೆ? ಬೆಂಚ್ ಮೇಲೆ. ನೋಡಿ, ನಿಮಗೆ ಒಂದು ದೇವರೊಂದು ಒಳ್ಳೆ ಒಂದು ಕಾರ್ಯವನ್ನು ನಿಮಗೆ ತಿಳಿಸ್ತಾರೆ. ಯಾವುದ್ರ ಮೇಲೆ ನೀವು ಕೂತ್ಕೊಳ್ಬೇಕು ಅಂತ ರೆವಲೇಷನ್ ತೆಗಿರಿ, ಪ್ರಕಟಣೆ ತೆಗಿರಿ, ಬಿಡು. ಪ್ರಕಟಣೆ 3ನೇ ಅಧ್ಯಾಯ, ಪ್ರಕಟಣೆ ರೆವಲೇಷನ್ ಚಾಪ್ಟರ್ 3:15 ಆನ್ವರ್ಡ್ಸ್, 15ರಿಂದ ವಾಕ್ಯಗಳು. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ, ನೀನು ತಣ್ಣಗೂ ಇಲ್ಲ ಬಿಸಿಯಾಗೂ ಇಲ್ಲ. ಈಗ ರೋಮನ್ ಕ್ಯಾಥಲಿಕ್ ನಮಗೆ ಹೇಳ್ತಾರೆ, ನೀನು ತಣ್ಣಗೂ ಇಲ್ಲ ಬಿಸಿಗೂ ಇಲ್ಲ, ನೀನು ಒಳ್ಳೇದಾದರೂ ಮಾಡು ಇಲ್ಲ ಕೆಟ್ಟದಾದರೂ ಮಾಡು, ಎರಡೂ ಇಲ್ಲ, ಎರಡೂ ಇಲ್ಲ. ನಾವು ದೇವನ ವಾಕ್ಯದಲ್ಲಿ ಸಂಪೂರ್ಣರಾಗಬೇಕು. ಯಾವ ಕಾರಣಕ್ಕೂ ನಾವು ದೇವನಿಗೆ ದ್ರೋಹ ಮಾಡುವ, ದೇವನಿಗೆ ದ್ರೋಹ ಮಾಡಿದರೆ ಕುಟುಂಬಕ್ಕೆ ದ್ರೋಹ ಮಾಡ್ತೀವಿ. ಅದಕ್ಕಾಗಿ ನೀನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ. ಆಮೇಲೆ ನೀನು ತಣ್ಣಗಾಗಲಿ ಬಿಸಿಯಾಗಲಿ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ನೀನು ತಣ್ಣಗೂ ಇಲ್ಲದೆ ಬಿಸಿಯಾಗೂ ಇಲ್ಲದೆ ಉಗುರು ಬೆಚ್ಚಗೆ ಇರುವುದರಿಂದ ನಾನು ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಕ್ಕುತ್ತೇನೆ. ನೋಡಿದ್ರ, ನಾನು ನಿನ್ನನ್ನು ಬಾಯಿಯೊಳಗಿಂದ ಕಕ್ಕು ಬಿಡ್ತೇನೆ, ನಾನು ವಾಂತಿ ಮಾಡ್ತೇನೆ. ಯಾಕೆಂದರೆ ನೀನು ಏನಕ್ಕೂ ಪ್ರಯೋಜನ ಇಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಇಲ್ಲ ತಣ್ಣಗಿರು, ಇಲ್ಲ ಬಿಸಿಗಿರು. ದೇವರು ಇವತ್ತು ಕೇಳ್ತಾ ಇದ್ದಾರೆ, ಇಲ್ಲ ತಣ್ಣಗಿರು, ಇಲ್ಲ ಬಿಸಿಗಿರು. ತಣ್ಣಗಿರು ಅಂದರೆ ಅರ್ಥ, ದಾಹದೊಂದಿಗೆ ಬಂದಾಗ ನಿಮಗೆ ಸ್ವಲ್ಪ ಐಸನ್ನು ಹಾಕಿ ನೀರು ಕೊಟ್ಟರೆ ಹೆಂಗಿರುತ್ತೆ? ಪಾ, ಒಳ್ಳೆ ದಾಹ ಇರ್ತದೆ. ಅದಾದಮೇಲೆ ಚಳೀಲಿ ಬಂದಾಗ ಸ್ವಲ್ಪ ಬಿಸಿನೀರು ಕೊಟ್ಟರೆ ಹೆಂಗಿರ್ತದೆ? ಪಾ, ಏನು ರೀ ಬಿಸಿನೀರು ಕೊಟ್ಟು, ಹೌದಾ? ಆ ಅರ್ಥ ಅದು, ಆ ಅರ್ಥವೇ ಅದು. ನೆಕ್ಸ್ಟ್ ವಾಕ್ಯ ಓದಿ ಬರ್ದೆ. ನೀನು
ನಿನ್ನ ವಿಷಯವಾಗಿ, ನೀನು ನಿನ್ನ ವಿಷಯವಾಗಿ, ನಾನು ಐಶ್ವರ್ಯವಂತನು, ನಾನು ಐಶ್ವರ್ಯವಂತನು, ಸಿರಿ ಸಂಪತ್ತುಳ್ಳವನು, ಸಿರಿ ಸಂಪತ್ತುಳ್ಳವನು, ಯಾವ ಕೊರತೆಯೂ ಇಲ್ಲದವನು, ಯಾವ ಕೊರತೆಯೂ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿರುವೆ, ಎಂದು ಹೇಳಿಕೊಳ್ಳುತ್ತಿರುವೆ. ಆದರೆ ಆದರೆ ನೀನು ನಿರ್ಭಾಗ್ಯನು, ನೀನು ನಿರ್ಭಾಗ್ಯನು, ದುರವಸ್ಥೆಯಲ್ಲಿ ಇರುವವನು, ದುರವಸ್ಥೆಯಲ್ಲಿ ಇರುವವನು, ದರಿದ್ರನು, ದರಿದ್ರನು, ಕುರುಡನು, ಕುರುಡನು, ಮತ್ತು ಮತ್ತು ಬಟ್ಟೆ ಬರೆ ಇಲ್ಲದವನು, ಬಟ್ಟೆ ಬರೆ ಇಲ್ಲದವನು, ಬೆತ್ತಲೆಯಾಗಿರುವವನು, ಬೆತ್ತಲೆಯಾಗಿರುವವನು ಎಂಬುದು ನಿನಗೆ ತಿಳಿಯದು, ಎಂಬುದು ನಿನಗೆ ತಿಳಿಯದು, ತಿಳಿಯದು. ಇದರ ಅರ್ಥ, ಎಷ್ಟೋ ವರ್ಷಗಳಿಂದ ಚರ್ಚಿಗೆ ಬರ್ತಿದ್ದೀರಿ, ಕೈ ಎತ್ತಿ ಪ್ರಾರ್ಥಿಸ್ತಿದ್ದೀರಿ, ಅದಾದ ಮೇಲೆ ದೇವರ ವಾಕ್ಯವನ್ನು ಆಲಿಸಿದ್ದೀರಿ, ಧ್ಯಾನಕೂಟಕ್ಕೆ ಬಂದಿದ್ದೀರಿ, ಈ ಭಾನುವಾರದ ಪ್ರಾರ್ಥನೆಗಳಿಗೆ ಬರ್ತಾ ಇದ್ದೀರಿ, ಡಿವೈನ್ಗೆ ಹೋಗಿದ್ದೀರಿ, ಹಾಗೂ ದಾನ ಧರ್ಮ ಮಾಡಿದ್ದೀರಿ. ದೇವನ ವಾಕ್ಯ ಹೇಳ್ತದೆ, ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ. ಕಾರಣ, ಪ್ರತಿ ಬಲಿಪೂಜೆಯಲ್ಲಿ ನೀವು ಹಾಡು ಹೇಳುವಂಥ ಹಾಡು ಏನು ಹಾಡಿದ್ರಿ? ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇನೆ. ಎಷ್ಟೋ ವರ್ಷ ಆಡಿದ್ದೀರಿ ಪ್ರಿಯರೇ, ಎಷ್ಟೋ ವರ್ಷ ಆಡಿದ್ದೀರಿ. ನಿಮ್ಮ ಗಂಡನನ್ನು ಮಾನಸಾಂದ್ರಪಡಿಸಿದ್ದೀರಾ? ನಿಮ್ಮ ಹೆಂಡತಿಯನ್ನು ಮಾನಸಾಂದ್ರಪಡಿಸಿದ್ದೀರಾ? ನಿಮ್ಮ ಸ್ನೇಹಿತರನ್ನು ಮಾನಸಾಂದ್ರಪಡಿಸಿದ್ದೀರಾ? ನಿಮ್ಮ ಅಕ್ಕಪಕ್ಕದವ್ರನ್ನ ಮಾನಸಾಂದ್ರಪಡಿಸಿದ್ದೀರಾ? ನಿಮ್ಮ ಮಕ್ಕಳನ್ನು ಮಾನಸಾಂದ್ರಪಡಿಸಿದ್ದೀರಾ? ಮಕ್ಕಳನ್ನು ಓದು ಅಂತ ಹೇಳಿದ್ದೀರಿ, ಮಕ್ಕಳಿಗೆ ಶಿಕ್ಷೆ ಕೊಟ್ಟಿದ್ದೀರಿ, ಮಕ್ಕಳಿಗೆ ಓದಿ ಓದಿ ನೀವು ರ್ಯಾಂಕ್ ಬರಲಿಲ್ಲ, ಪನಿಷ್ಮೆಂಟ್ ಕೊಟ್ಟಿದ್ದೀರಿ, ಪಾಸ್ ಆಗಲಿಲ್ಲ ಬೈದಿದ್ದೀರಿ, ಪನಿಷ್ಮೆಂಟ್ ಕೊಟ್ಟಿದ್ದೀರಿ, ಬೈಬಲ್ ಓದು ಅಂತ ಹೇಳಿ ಯಾವ ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀರಿ? ಯಾವ ಮಕ್ಕಳು ನಿಮ್ಮ ಮಕ್ಕಳಿಗೆ ಬೈಬಲ್ ಓದುವಂತೆ ದಿನಂಪ್ರತಿ ಹೊಡೆದಿದ್ದೀರಿ? ಯಾವ ಮಕ್ಕಳಿಗೆ ನೀವು ದಿನಂಪ್ರತಿ ದೇವರ ವಾಗ್ದಾನವನ್ನು ತೆಗೆದುಕೊಟ್ಟಿದ್ದೀರಿ? ಹೇಳ್ರಿ ನೋಡೋಣ, ಹೇಳ್ರಿ ನೋಡೋಣ. ನಿಮ್ಮ ಮಕ್ಕಳಿಗೆ ನೀವು ವಿದ್ಯೆ ಕೊಟ್ಟಿದ್ದೀರಿ, ಊಟ ಕೊಟ್ಟಿದ್ದೀರಿ, ಕೇಳಿದ ಬಟ್ಟೆ ಕೊಟ್ಟಿದ್ದೀರಿ, ಕೇಳಿದ ವಸ್ತು ಕೊಟ್ಟಿದ್ದೀರಿ, ಕೇಳಿದ ಜಾಗಕ್ಕೆ ಕಳಿಸಿದ್ದೀರಿ, ಬೈಬಲ್ ಕೊಟ್ಟಿದ್ದೀರಾ? ಬೈಬಲ್ ಓದಿಸಿದ್ದೀರಾ? ಹೋಗ್ಲಿ, ನೀವಾದರೂ ಓದಿದ್ದೀರಾ? ಯೋಚನೆ ಮಾಡಿ ನೋಡ್ರಿ, ದೇವರ ಸಾಮ್ರಾಜ್ಯದ ಬಗ್ಗೆ ನೀನು ಓದದೇ ಇದ್ದರೆ, ದೇವರ ಸಾಮ್ರಾಜ್ಯದ ಬಗ್ಗೆ ನೀನು ನಿನ್ನ ಮಕ್ಕಳಿಗೆ ಕಳಿಸದೇ ಇದ್ದರೆ, ದೇವರ ಸಾಮ್ರಾಜ್ಯದ ಬಗ್ಗೆ ನಿಮ್ಮ ಮಕ್ಕಳಿಗೆ ಜ್ಞಾನವೇ ಇಲ್ಲದಿದ್ದರೆ, ನೀನು ನಿನ್ನ ಮಕ್ಕಳು ಈ ಭೂಮಿಯಲ್ಲಿ ವ್ಯರ್ಥ. ನೀನು ಎಷ್ಟು ಹಣ ಸಂಪಾದನೆ ಮಾಡಿದರೂ ಆ ಹಣ ನಿನ್ನನ್ನು ದೇವರ ಕಡೆಗೆ ಕರ್ಕೊಂಡು ಹೋಗೋದಿಲ್ಲ. ಆದರೆ ಕರ್ಕೊಂಡು ಹೋಗುವಂಥದ್ದು ಏನು? ಓದಿ ವಾಕ್ಯ, ಮುಂದಿನ ವಾಕ್ಯ ನೋಡಿ ಬ್ರದರ್. ಈಗ ನನ್ನ ಬುದ್ಧಿ ಮಾತುಗಳನ್ನು ಕೇಳು, ನನ್ನ ಬುದ್ಧಿ ಮಾತುಗಳನ್ನು ಕೇಳು, ನೀನು ಐಶ್ವರ್ಯವಂತನಾಗುವಂತೆ, ನೀನು ಐಶ್ವರ್ಯವಂತನಾಗಬೇಕಂತೆ, ಬೆಂಕಿಯಲ್ಲಿ ಪುಟವಿಟ್ಟ, ಬೆಂಕಿಯಲ್ಲಿ ಪುಟವಿಟ್ಟ ಚಿನ್ನವನ್ನು ನನ್ನಿಂದ ಕೊಂಡುಕೋ, ಚಿನ್ನವನ್ನು ನನ್ನಿಂದ ಕೊಂಡುಕೋ. ಚಿನ್ನವನ್ನು, ಯಾವ ಚಿನ್ನ? ದೇವನ ವಾಕ್ಯ ಎಂಬ ಚಿನ್ನವನ್ನು, ಸತ್ಯವೇದ ಎಂಬ ಚಿನ್ನವನ್ನು, ಪರಿಶುದ್ಧವಾದ ದೇವನ ಆ ವಾಗ್ದಾನವುಳ್ಳ ಚಿನ್ನವನ್ನು, ಇದು ಯಾರು ಕದಿಯಲಾರದಂಥ ಚಿನ್ನವನ್ನು ನೀನು ನನ್ನಿಂದ ಪಡೆದುಕೋ. ಏಕೆಂದರೆ ಲೋಕದಲ್ಲಿ ಇರುವಂಥ ಚಿನ್ನವು ಕಳ್ಳನ್ನು ಕನ್ನ ಹಾಕುವನು, ಅದು ನುಸಿಡಿತೆ, ಅದು ನಿನ್ನಿಂದ ಕಿತ್ತು ಹೋಗುವಂಥ ಹಾಗೂ ನಿನ್ನ ಕೊಂಡು ಬರುವಂಥ ಚಿನ್ನವಲ್ಲ. ಏಕೆಂದರೆ ನೀನು ಸತ್ತಾಗ ನೀನು ಎಲ್ಲವನ್ನು ಬಿಟ್ಟು ಬರಬೇಕು. ಆದರೆ ನನ್ನಿಂದ ತೆಗೆಯುವಂಥ ಚಿನ್ನವು ಅದು ಪರಿಶುದ್ಧವಾದದ್ದು, ನನ್ನ ಸಾನ್ನಿಧ್ಯಕ್ಕೆ ಕೊಂಡು ಬರುವಂಥ ಚಿನ್ನ. ಅದಕ್ಕಾಗಿ ನನ್ನಿಂದ ಪಡೆದುಕೋ. ಆಮೇಲೆ ನೆಕ್ಸ್ಟ್ ವಾಕ್ಯ ನೋಡ್ರಿ. ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು, ನಿನ್ನ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ಶ್ವೇತ ವಸ್ತ್ರಗಳನ್ನು, ಶ್ವೇತ ವಸ್ತ್ರಗಳನ್ನು ಅಂದರೆ ಇದರ ಅರ್ಥ, ಯಾರು ಬಟ್ಟೆ ಇಲ್ಲದೆ ಇಲ್ಲ. ಅದರ ಅರ್ಥ ಏನಂತ ಹೇಳಿದರೆ, ದೇವನ ಪರಿಶುದ್ಧವಾದಂಥ ವಾಕ್ಯ ಎಂಬ ಬಟ್ಟೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಅನೇಕ ರೋಗಿಗಳನ್ನು ಗುಣಪಡಿಸುವಾಗ, ಎದ್ದು ನಡೆ, ನಿನ್ನ ಹಾಸಿಗೆಯನ್ನು ಎತ್ತು ನಡಿ. ರೋಗಿಗೆ ಹೇಳಿಲ್ಲ ನಿನ್ನ ರೋಗ ಸೌಖ್ಯ ಆಗಿದೆ ಹೋಗು ಅಂತ ಹೇಳಲಿಲ್ಲ. ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ಹಾಗೂ ತಗೋ ನಿನ್ನ ಹಾಸಿಗೆ ತಗೊಂಡು ನಡಿ. ಯಾವ ಹಾಸಿಗೆ? ವಾಕ್ಯ ಎಂಬ ಹಾಸಿಗೆ, ವಿಶ್ವಾಸದ ಹಾಸಿಗೆ. ಪ್ರಿಯರೇ, ಅದಕ್ಕಾಗಿ ಇಲ್ಲಿ ಬಟ್ಟೆ ಎಂಬುದು ದೇವನ ವಾಕ್ಯ. ದೇವನ ವಾಕ್ಯ ಅರಿಯದಂಥ ನಿಮ್ಮ ಬದುಕಿನಲ್ಲಿ ದೇವನ ವಾಕ್ಯ ಎಂಬ ಈ ಬಟ್ಟೆಯನ್ನು ಧರಿಸಿಕೋ. ಲಜ್ಜಾಸ್ಪದವಾದ ಅಂದರೆ ಮಾನ, ಅವಮಾನ, ನಿಂದನೆ. ನಾವು ಈ ಲೋಕದಲ್ಲಿ ಬಟ್ಟೆ ಇಲ್ಲದಿದ್ರೆ ಉಚ್ಚ ಅಂತ ಹೇಳುತ್ತೆ. ಆದರೆ ದೇವನ ಮುಂದೆ ನೀನು ಈ ವಾಕ್ಯ ಇಲ್ಲದೆ, ನೀನು ದೇವನಲ್ಲಿ ಭರವಸೆ ಇಲ್ಲದೆ, ಈ ಭೂಮಿಯಲ್ಲಿ ಕೊಟ್ಟಂಥ ದಿನಗಳಲ್ಲಿ, ಆಯಸ್ಸುಗಳಲ್ಲಿ ದೇವರ ವಾಕ್ಯವನ್ನು ಓದದೆ, ನೀನು ಸೀರಿಯಲ್ಲೋ, ಪಿಕ್ಚರೋ, ನಾವೆಲ್ಸೋ, ಬೇಡದಿರೋ ಕಥೆಗಳನ್ನು ಮಾಡಿ, ಮೊಬೈಲಲ್ಲಿ ಚಾಟ್ ಮಾಡಿ ಸಮಯವನ್ನು ಕಳೆದಂಥ ನಿನಗೆ ಲಜ್ಜಾಸ್ಪದವಾದಂಥ ಕಾರ್ಯ, ಲಜ್ಜೆಗೀಡಾಗುವಂಥ.
ನಾಚಿಕೆಗೆ ಅವಮಾನಕ್ಕೆ ಈಡಾಗುವಂಥ ನಿನ್ನ ಕುಟುಂಬ ನಗ್ನವಾದ ಕುಟುಂಬ, ಬಟ್ಟೆ ಇಲ್ಲದಂಥ ಅಂದರೆ ದೇವನ ವಾಕ್ಯ ಇಲ್ಲದಂಥ ಕುಟುಂಬ ಎಂಬುದಾಗಿ ಪರಿಗಣಿಸುವಂಥ ವಾಗ್ದಾನದ ವಾಕ್ಯ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಎಚ್ಚರಿಸುವಂಥ ವಾಕ್ಯ. ಓದಿ ನೆಕ್ಸ್ಟ್ ವಾಕ್ಯ. ನಿನಗೆ ಕಣ್ಣು ಕಾಣಿಸುವಂತೆ, ನಿನಗೆ ಕಣ್ಣು ಕಾಣಿಸುವಂತೆ ಲೇಪನವನ್ನು ನನ್ನಿಂದ ಬೆಲೆಗೆ ತೆಗೆದುಕೊಂಡು, ಲೇಪನವನ್ನು ನನ್ನಿಂದ ಬೆಲೆಗೆ ತೆಗೆದುಕೊಂಡು ನಿನ್ನ ಕಣ್ಣುಗಳಿಗೆ ಹಚ್ಚಿಕೋ, ನಿನ್ನ ಕಣ್ಣುಗಳಿಗೆ ಹಚ್ಚಿಕೋ ನನ್ನ ಪ್ರೀತಿ ಪಾತ್ರರನ್ನು, ನನ್ನ ಪ್ರೀತಿ ಪಾತ್ರರನ್ನು ನಾನು ಖಂಡಿಸುತ್ತೇನೆ, ನಾನು ಖಂಡಿಸುತ್ತೇನೆ ಮತ್ತು ದಂಡಿಸುತ್ತೇನೆ, ಮತ್ತು ದಂಡಿಸುತ್ತೇನೆ, ಖಂಡಿಸುತ್ತೇನೆ. ಕರ್ಕೊಂಡು ಬಂದು ಯಾರ ಈಗ ದಂಡಿಸ್ತೇನೆ ಅಂದರೆ ಏನು ಗೊತ್ತಾ? ಯಾರಿಗೆಲ್ಲ ಕಾಲು ನೋವಿದೆ, ತುಂಬ ಕಾಲು ನೋವು, ನಡೀಲಿಕ್ಕೆ ಸಾಧ್ಯ ಇಲ್ಲ, ಕೈ ಎತ್ತಿ. ಕಾಲು ನೋವು ಇರೋರು, ಸೊಂಟ ನೋವು ಕೈ ಇಳಿಸಿ, ಸೊಂಟ ನೋವು ಕೈ ಇಳಿಸಿ. ಅದಾದಮೇಲೆ ರಾತ್ರಿ ನಿದ್ರೆಗೆ ಬರಲ್ಲ, ನಿದ್ರೆ ಎಷ್ಟು ಪ್ರೇಯರ್ ಮಾಡಿ ಬೈಬಲ್ ಓದಿ ಮಲಗಿದ್ರು ನಿದ್ರೆ ಬರಲ್ಲ ಅನ್ನೋರು, ಭಯ ಭಯ, ರಾತ್ರಿ ಆದರೆ ಭಯ, ಚೇಳು ನೋಡಿದ್ರೆ ಭಯ, ಹಾವು ನೋಡಿದ್ರೆ ಭಯ, ಭಯ ಅನ್ನೋದೇ ನಿಮಗೆ ತುಂಬ ಭಯ, ಭಯ ಅನ್ನೋರ ಕೈ ಮೇಲೆ ಬಾಡ್ರಿ. ಎಸ್, ಅದಾದಮೇಲೆ ಒಬ್ಬೊಬ್ಬರಿಗೆ ಸಂಜೆ ಆದಮೇಲೆ ಗಂಡಂದು ಸೌಂಡ್ ಕೇಳಿದರೆ ಭಯ, ಯಾಕೆಂದರೆ ಕುಡ್ಕೊಂಡು ಬರ್ತಾನೆ, ಹೊಡಿತಾನೆ ಎಂಬುದಾಗಿ, ಅಂಥ ಭಯ. ಅಂಥದ್ದು ಇಲ್ಲಿ ಯಾರಿಗೂ ಇಲ್ವಾ? ಇದೆ, ಹಾಂ ನೋಡಿ, ಒಬ್ಬರು ಇದೆ, ಅದು ಒಬ್ಬರು ಕೈ ಮೇಲೆ ಮಾಡಿ ಭಯ. ನಮ್ಮ ಊರಲ್ಲಿ ಒಬ್ಬರು ಕರ್ಕೊಂಡು ಬಂದಿದ್ರು, ಒಂದು ಒಳ್ಳೆ ಸುಂದರಿಯಾದಂಥ ಹೆಂಡತಿ, ಚಿಕ್ಕ ವಯಸ್ಸು 31 ವಯಸ್ಸು, ಆಕೆ ಮಾನಸಿಕ ರೋಗಿ ಆಗೋದು. ಸಂಜೆ ಆದಮೇಲೆ 6 ಆದಮೇಲೆ ಅವಳು ಚಡಪಡ ಚಡಪಡ ಚಡಪಡ, ಯಾಕೆ ಅಂದರೆ ಭಯ. ಕುಡ್ಕೊಂಡು ಬಂದು ಗಂಡ ಹೊಡಿಯೋದು, ಹೆಂಗೆ ಹೊಡಿಯೋದು, ಟಿ ವಿ ಹಾಕ್ಬಿಟ್ಟು ಹೊಡಿಯೋದು, ಯಾರಿಗೂ ಸೌಂಡ್ ಕೇಳಬಾರ್ದು. ಈ ಹುಡುಗಿ ಹೇಳಿದೆ ಹೇಳಿದೆ ಹೇಳಿದೆ, ಲಾಸ್ಟ್ ಸೈಕಿ ಆದ್ಲು. ಲಾಸ್ಟ್ ಕೌನ್ಸ್ಲಿಂಗಿಗೆ ಬಂದು ನನ್ನ ಹತ್ರ ಕೌನ್ಸ್ಲಿಂಗ್ ಡಿವೇನಿಗೆ ಕಳಿಸಿ ಒಂದು ಉತ್ತಮವಾದಂಥ ಕುಟುಂಬವಾಗಿ ಈಗ ಇದ್ದಾರೆ. ಭಯ ಭಯ ಅಂದರೆ ಭಯ ಬ್ರದರ್, ಸಂಜೆ ರಾತ್ರಿ ಅಯ್ಯೋ ಆಗಬಾರ್ದು. 6 ಟೈಮ್, 6 ಆದರೆ ಅವಳಿಗೆ ಭಯ ಅಂದರೆ ಭಯ, ಅಂತಿಂಥ ಭಯ ಅಲ್ಲ. ಅದಕ್ಕೆ ಅವಳು 6 ಕ್ಲಾಕ್ ಬಂದಿದ ತಕ್ಷಣ ನಿಲ್ಲಿಸ್ಬಿಡೋಳನ್ನು, 6 ಮೇಲೆ ಹೋಗ್ಬಾರ್ದು ನನ್ನ ಕ್ಲಾಕ್, ಗಡಿಯಾರ ಮುಳ್ಳು ಹೋಗ್ಬಾರ್ದು. ನೋಡಿ ಎಂಥ ಭಯ, ಓದಿರೋ ಹುಡುಗಿ, ಒಳ್ಳೆ ಡಿಗ್ರಿ ಮಾಡಿರೋ ಹುಡುಗಿ, ಭಯ. ಪ್ರಿಯರೇ, ಇಂದು ದೇವರು ಅನೇಕ ರೀತಿಯಲ್ಲಿ ನಮ್ಮನ್ನು ಒಂದೊಂದು ಪ್ರಾಬ್ಲಮಿಂದ ಇಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ನಾನು ದಂಡಿಸ್ತೇನೆ, ದಂಡಿಸುವಂಥ ಕಾರ್ಯ ಯಾವುದರಲ್ಲಿ? ನೋವಿನಲ್ಲಿ. ಅನೇಕ ರೋಗಗಳು, ಅನೇಕ ಸಾಲ, ಅನೇಕ ರೀತಿಯಲ್ಲಿ ಸಂಸಾರದಲ್ಲಿ ನಾನಾ ಪ್ರಶ್ನೆಗಳು, ಮಕ್ಕಳಲ್ಲಿ ಪ್ರಶ್ನೆ, ಗಂಡನಲ್ಲಿ ಪ್ರಶ್ನೆ, ನಿಮ್ಮ ಪರಿಸರದಲ್ಲಿ ಪ್ರಶ್ನೆ, ಈ ರೀತಿ ಹಲವಾರು ಸಮಸ್ಯೆಗಳಿಂದ ನಿಮ್ಮನ್ನು ಇಲ್ಲಿ ಬಂದಿದ್ದೀರಾ? ಹೌದಾ? ನನಗೇನು ಸಮಸ್ಯೆ ಇಲ್ಲ, ನಾನು ಸುಮ್ಮನೆ ಬಂದಿದ್ದೀನಿ ಬ್ರದರ್ ಅನ್ನೋರು ಯಾರಾದರೂ ಇದ್ದರೆ ಕೈ ಮೇಲೆ ಮಾಡಿರಿ. ಸುಮ್ಮನೆ ಬಂದಿದ್ದೀನಿ ಬ್ರದರ್, ನನಗೆ ಬೇಜಾರು, ನಾನು ದೇವರ ವಾಕ್ಯ ಕೇಳಲಿಕ್ಕೆ ಸುಮ್ಮನೆ ಬಂದೆ, ನನಗೆ ಎಲ್ಲ ಫುಲ್ಫಿಲ್ ಇದೆ, ಎಲ್ಲವೂ, ಒಂದು ಪ್ರಾಬ್ಲಮ್ ಇಲ್ಲ ಅನ್ನೋರು ಯಾರಾದರೂ ಇದ್ದರೆ ಕೈ ಮೇಲೆ ಮಾಡಿರಿ. ಎಲ್ರಿಗೂ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್. ನಾನು ದಂಡಿಸ್ತೇನೆ, ಈ ವಾಕ್ಯ ನಾನಿಲ್ಲಿ ಈ ವಾಕ್ಯ ನೋಡ್ರಿ, ನಾನು ದಂಡಿಸ್ತೇನೆ. ಕಾರಣ ನಮ್ಮನ್ನು ಕರ್ಕೊಂಡು ಬಂದಿದ್ದಿಲ್ಲಿ ದೇವನು ಈ ನೋವನ್ನು ಕೊಟ್ಟು, ಈ ದುಃಖವನ್ನು ಕೊಟ್ಟು. ಅಟ್ಲೀಸ್ಟ್ ನನ್ನ ವಾಕ್ಯ ಕೇಳಲಿ. ಅಲ್ಲಿ ಅನೇಕ ಶ್ರೀಮಂತರಿದ್ದಾರೆ, ಬರಲಿಲ್ಲ. ಈ ನಿಮ್ಮ ಮಂಗಳೂರಲ್ಲಿ ಎಷ್ಟೋ ಚರ್ಚ್ಗಳಿದೆ, ಹೌದಲ್ಲ, ಅವರೆಲ್ಲ ಬರಲಿಲ್ಲ. ಯಾಕೆ ಬರಲಿಕ್ಕೆ ಆಗಲಿಲ್ಲ? ದೇವ್ರು ನಿಮ್ಮನ್ನು ಆರಿಸಿಕೊಂಡ್ರು, ದೇವ್ರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಈ ವಾಕ್ಯದ ಅರ್ಥ, ಹಾಂ ಓದಿ ನೆಕ್ಸ್ಟ್ ವಾಕ್ಯ. ಆದುದರಿಂದ ಉತ್ಸಾಹದಿಂದಿರು, ದೇವರಿಗೆ ಅಭಿಮುಖನಾಗಿರು, ದೇವನಿಗೆ ಅಭಿಮುಖವನಾಗಿರು. ಇಗೋ ಬಾಗಿಲ ಬಳಿ ನಿಂತು, ಇಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ, ತಟ್ಟುತ್ತಾ ಇದ್ದೇನೆ. ಯಾವನಾದರೂ, ಇಲ್ಲಿ ಏಕವಚನ ಇದೆ, ಯಾವನಾದರೂ ಯಾವಳಾದರೂ. ದೇವರು ಹೇಳ್ತಾರೆ, ನೇರವಾಗಿ ನಿಮಗೆ ಹೇಳ್ತಾ ಇದ್ದಾರೆ, ನೀವು ಇವತ್ತು ರಕ್ಷಣೆಯನ್ನು ಹೊಂದಿಕೊಳ್ತೀರಾ? ನೀವು ಇವತ್ತು ನಿಮ್ಮ ಹೃದಯದ ಬಾಗಿಲ ಮುಂದೆ ನಾನು ತಟ್ಟುತ್ತಿದ್ದೇನೆ. ನೀನು ತೆರೆದಿದ್ದೇ ಆದಲ್ಲಿ ದೇವನ ವಾಗ್ದಾನ ನೋಡ್ರಿ, ಎಂಥ ವಾಗ್ದಾನ. ಇವತ್ತು ದೇವರು ನಿಮಗೆ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ನಿಮಗೆ ಬೋಧನೆ ಮೂಲಕ ನಿಮಗೆ ತಿಳಿಸಿದ್ದಾರೆ. ನೀವು ಮರೆತು ಜೀವನ ಮಾಡಬೇಡ್ರಿ, ಮರೆತು ಜೀವನ ಮಾಡುವಂಥ ಜನ ಆಗಬಾರ್ದು. ಅದಕ್ಕಾಗಿ ವಾಗ್ದಾನ ಏನು? ಓದಿ ವಾಕ್ಯ, ಮುಂದಿನ ವಾಕ್ಯ. ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು, ದೇವನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ, ನಿಮ್ಮ ಹೃದಯವನ್ನು ತೆರೆದರೆ, ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ, ನಾನು ನಿಮ್ಮ ಹೃದಯವನ್ನು ಪ್ರವೇಶಿಸುತ್ತೇನೆ,
ಅವನ ಸಂಗಡ ಊಟ ಮಾಡುತ್ತೇನೆ. ಅವನ ಸಂಗಡ ಊಟ ಮಾಡುತ್ತೇನೆ. ಪರಮ ಪ್ರಸಾದದೊಂದಿಗೆ ನೀವು ಬಲಿಪೂಜೆಯಲ್ಲಿ ಬಂದು ದೇವನ ಆಶೀರ್ವಾದವನ್ನು ಪಡೆದು ಪರಮ ಪ್ರಸಾದವನ್ನು ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನೇ. ವಾಗ್ದಾನ ಇದೆಯಾ? ಹಲೋ ಹಲೋ, ಇವತ್ತು ಬಾರವಾರಕ್ಕೆಲ್ಲ ಕಮ್ಮಿನಿ ಅಂತ ತೆಗೆದಿರ್ಬೋದು, ಹೌದಾ? ಈ ಪರಮ ಪ್ರಸಾದವು ಪರಲೋಕದಿಂದ ಬಂದಂಥ ಪ್ರಸಾದ. ಇದು ಸಾಕ್ಷಾತ್ ಯೇಸು, ಸಾಕ್ಷಾತ್ ಯೇಸುವೆ ಒಡಂಬಡಿಕೆ ಮೂಲಕ ಮಾಡಿಕೊಂಡಂಥ ಈ ಪರಮ ಪ್ರಸಾದ. ಇಲ್ಲಿ ವ್ಯತ್ಯಾಸ ಇದೆ, ಪ್ರಸಾದದಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ ಅನೇಕ ನಮ್ಮ ಮಧ್ಯದಲ್ಲಿ ಹಿಂದೂ ಸಹೋದರಿದ್ದಾರೆ, ಅವರು ಕೊಡೋದು ಪ್ರಸಾದ, ಹೌದಾ? ಇವತ್ತು ಏನು ನಾನು ಪ್ರಸಾದ ಮಾಡಿಸ್ತೇನೆ? ಏನು ಚಿತ್ರಾನ್ನ? ಏನು ಪ್ರಸಾದ? ಕಡಲೆಕಾಳು. ಏನು ಪ್ರಸಾದ? ಮೊಸರನ್ನ, ಹೌದಲ್ಲ? ಹೌದು, ಪ್ರಸಾದ ಪ್ರಸಾದ ಮಾಡಿ ಊಟ ಹಾಕ್ತಾರೆ ಅವರು. ಹತ್ತಾರು ಜನಕ್ಕೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಊಟ ಹಾಕ್ತಾರೆ. ಪ್ರಸಾದ, ಬನ್ನಿರಿ ಪ್ರಸಾದ ತೊಗೊಳ್ರಿ, ಬನ್ನಿರಿ ಪ್ರಸಾದ ತೊಗೊಳ್ರಿ. ಆದರೆ ನಮ್ಮಲ್ಲಿ ಬನ್ನಿರಿ ಪ್ರಸಾದ ತೊಗೊಳ್ಳಿ ಇಲ್ಲ. ಕ್ರೈಸ್ತರಿಗೆ ಮಾತ್ರ ಸೀಮಿತವಾದ ಪರಲೋಕದ ಪರಿಶುದ್ಧವಾದ ಪರಮ ಪ್ರಸಾದ. ಇದಕ್ಕೆ ತಯಾರಿ ಇದೆ, ಇದಕ್ಕೆ ದೀಕ್ಷೆ ಇದೆ, ಇದಕ್ಕೆ ಅನೇಕ ವರ್ಷಗಳ ತಯಾರಿ ಇದೆ. ಈ ತಯಾರಿ ಮೂಲಕವೇ ನಿನ್ನ ಹೃದಯದಲ್ಲಿ ಯೇಸು ವಾಸ ಮಾಡಲಿಕ್ಕೆ ನಿಮಗೆ ಈ ಸಭೆಯು ಅನುಕೂಲ ಮಾಡಿಕೊಡುವಂಥದ್ದೇ. ಅಂದು ಪರಮ ಪ್ರಸಾದವನ್ನು ನಿಮ್ಮ ಮಕ್ಕಳಿಗೆ ಕೊಡುವಂಥ ದಿನ, ದೃಢೀಕರಿಸುವಂಥ ದಿನ. ಯೇಸು ರಕ್ಷಕ ಎಂಬುದಾಗಿ ಈ ತಾಯಿ ಧರ್ಮಸಭೆ ಬೋಧಿಸಿದಂಥ ಬೋಧನೆಯ ಪ್ರಕಾರ ನಿಮಗೆ ದೃಢೀಕರಣ ಎಂಬ ಈ ಕನ್ಫರ್ಮೇಷನ್ ಎಂಬುದಾಗಿ ಕೊಡುವಂಥದ್ದೇ ದೃಢೀಕರಣದ ಸಂಸ್ಕಾರ. ಈ ಸಂಸ್ಕಾರದೊಂದಿಗೆ ಯೇಸು ನಿಮ್ಮ ಹೃದಯವನ್ನು ಪ್ರವೇಶಿಸಿ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂಥ ವಾಗ್ದಾನವೇ ಪ್ರಕಟಣೆ 3:20, ನಿಮ್ಮ ಹೃದಯದ ಬಾಗಿಲ ಮುಂದೆ ತಟ್ಟುತ್ತಿದ್ದೇನೆ. ಯಾರಾದರೂ ತೆರೆದಲ್ಲಿ ನಿಮ್ಮ ಮನೆಯನ್ನು ಪ್ರವೇಶಿಸ್ತೇನೆ. ನಿಮ್ಮ ಮನೆಯಲ್ಲಿ ಯಾವ ಪ್ರಾಬ್ಲಮ್ ಇರೋದಿಲ್ಲ. ನೀವು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವಾಗ ನೇರವಾಗಿ ದೇವನ ಆಶೀರ್ವಾದ ಪ್ರಿಯರೇ, ನೇರವಾದಂಥ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ. ದೇವನ ವಾಕ್ಯ ನಮ್ಮಲ್ಲಿ ಎಷ್ಟೋ ಸಾಕ್ಷಿಗಳಿದ್ದಾವೆ. ನೀವು ಮಂಡೆ ಸೋಮವಾರ ಬಂದು ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಇವರೆಲ್ಲ ಬಂದ್ಯಾರೆ, ಇವರೆಲ್ಲ ಮೈಸೂರಿಗೆ ಬಂದ್ಯಾರೆ, ಇವರು ಇವರ ತಾಯಿ ಎಲ್ಲ ಮೈಸೂರಿಗೆ ಬಂದ್ಯಾರೆ. ಎಷ್ಟೋ ಜನಕ್ಕೆ ಅಲ್ಲಿ ಡಿಲಿವರೆನ್ಸ್ ಆಗಿ ಮೈಸೂರಿಗೆ ಬಂದು ಸುಮಾರು ಜನ ಮಂಗಳೂರಿಂದ ಬಂದಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕಾರಣಕ್ಕೆಂದರೆ ಈ ವಾಗ್ದಾನ ನಿಮ್ಮಲ್ಲಿ ನೆರವೇರುತ್ತದೆ. ಓದಿ ಬ್ರದರ್, ಮುಂದಿನ ವಾಕ್ಯ ಓದಿ, ನಾನು ನಿಲ್ಲಿಸ್ತಾನೆ. ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ಅವರು ನನ್ನ ಸಂಗಡ ಊಟ ಮಾಡುತ್ತಾನೆ. ನಾನು ಜಯಗಳಿಸಿ ನನ್ನ ತಂದೆಯೊಡನೆ ಅವರ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ಅದೇ ಪ್ರಕಾರ ಜಯ ಹೊಂದಿದವನಿಗೆ ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಪ್ರೈಸ್ ಲಾರ್ಡ್ ಹೇಳ್ರಿ. ಪ್ರೈಸ್ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಇವತ್ತು ಎಲ್ಲಿ ಕೂತಿದ್ದೀರಿ ನೀವು? ಮರದ ಕಟ್ಟಿಗೆ, ಹೌದಾ? ಮರ ಇದು, ಹೌದಲ್ಲ? ನಿಮಗೆ ಸಿಂಹಾಸನ ಕೂರೋದು ಯಾರು? ರಾಜರು. ನಮ್ಮ ಮೈಸೂರಲ್ಲಿ ರಾಜ ಇದ್ದ, ಅವರು ದಸರಾ ಟೈಮಲ್ಲಿ 9 ದಿವಸ ಸಿಂಹಾಸನ ಮೇಲೆ ಕೂರ್ತಾರೆ, ಇವತ್ತಿಗೂ ಕೂರ್ತಾರೆ. ಅವರು ಸಿಂಹಾಸನದಲ್ಲಿ ಕೂರುವಂಥ ಒಂದು ಯೋಗ್ಯತೆ ರಾಜವಂಶಕ್ಕೆ. ಆದರೆ ದೀಕ್ಷೆ ಪಡೆದಂಥ ಪ್ರತಿಯೊಂದು ಕ್ರೈಸ್ತರಿಗೆ, ಪರಿಶುದ್ಧವಾಗಿ ಜೀವಿಸಿದಂಥ ಕ್ರೈಸ್ತರಿಗೆ ದೇವನು ವಾಗ್ದಾನ ಮಾಡಿದ್ದಾರೆ, ನನ್ನೊಂದಿಗೆ ನೀನು ಸಿಂಹಾಸನದಲ್ಲಿ ಕೂತು ರಾಜ್ಯವನ್ನು